ಪ್ರಧಾನ ಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಮೂರನೇ ತಾರೀಕು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಉಪಚುನಾವಣೆಗಳು, ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ, ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ನಾವು ಮತ್ತು JDS-ನವರು ಈ ಚುನಾವಣೆಗಳನ್ನು ಒಟ್ಟಾಗಿ ಎದುರಿಸ್ತಾ ಇದ್ದೇವೆ. ಮೂರು ಕ್ಷೇತ್ರಗಳಲ್ಲಿ, ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತು ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ JDS-ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾವು ಒಂದು ವಿಧಾನಸಭಾ ಮತ್ತು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಳ್ಳಾರಿ ಮತ್ತು ಜಮಖಂಡಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಎರಡು ಕ್ಷೇತ್ರಗಳಲ್ಲಿ JDS ಅಭ್ಯರ್ಥಿಗಳಿಲ್ಲ, JDS-ನವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗ, ಮಂಡ್ಯ ಮತ್ತು ರಾಮನಗರ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಂದ ನಾವು ಅವರಿಗೆ ಸಪೋರ್ಟ್ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಉದ್ದೇಶವನ್ನು ದೇವೇಗೌಡರು ಹೇಳಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆ 2019 ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕದಲ್ಲಿನೇ ಕೋಮುವಾದಿ BJP-ಯನ್ನು ಸೋಲಿಸಲಿಕ್ಕೆ ಜಾತ್ಯತೀತ ಶಕ್ತಿಗಳು ಒಂದುಗೂಡಬೇಕು, ಜಾತ್ಯತೀತ ಪಕ್ಷದ ಪರವಾಗಿರ್ತಕ್ಕಂಥ ಮತಗಳು ವಿಭಜನೆ ಆಗಬಾರದು, ಆ ಮೂಲಕ ಕೋಮುವಾದಿ BJP-ಗೆ ಸಹಾಯಕ ಆಗಬಾರದು. ಈ ಸನ್ನಿವೇಶವನ್ನು ತಪ್ಪಿಸ್ಲಿಕ್ಕೋಸ್ಕರವಾಗಿ ಕರ್ನಾಟಕದಲ್ಲಿ ನಾವು ಈಗಾಗಲೇ ಸಮ್ಮಿಶ್ರ ಸರ್ಕಾರವನ್ನು ಕೂಡ ರಚನೆ ಮಾಡ್ಕೊಂಡಿದ್ದೀವಿ. ಈ ಉಪಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಹೊಂದಾಣಿಕೆಯಿಂದ ಚುನಾವಣೆಯನ್ನು ಕೂಡ ಎದುರಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅವ್ರಿಗೇನು ಓಟು ಹೆಚ್ಚಾಗಿ ಬಂದಿರಲಿಲ್ಲ, 36.2% ಅಷ್ಟೇ ಓಟ್ ಬಂದಿರೋದು ಅವರಿಗೆ, ನಮಗೆ 38% ಓಟ್ ಬಂದಿತ್ತು, JDS-ಗೆ ಸುಮಾರು 19%. ಆದರೂ ಅವರಿಗೆ ಸ್ಥಾನಗಳು ಹೆಚ್ಚಾಗಿ ಬಂದಿದ್ದು, ನಮಗೆ ಸ್ಥಾನಗಳು ಕಡಿಮೆ. JDS ಮತ್ತು ಕಾಂಗ್ರೆಸ್ ಒಟ್ಟು ಸೇರಿ ನಾವು ನಮಗೆ ಬಹುಮತ ಬಂದಿತ್ತು. ಮತ್ತೆ ಜನತಾ ಪಕ್ಷದ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ 2018 ವಿಧಾನಸಭಾ ಚುನಾವಣೆ ಆದಮೇಲೆ ಏನೇನೆಲ್ಲ ಮಾಡಿದ್ರು ಅಧಿಕಾರ ಹಿಡಿಯಲಿಕ್ಕೋಸ್ಕರವಾಗಿ. ಈಗಲೂ ಅವ್ರ ಪ್ರಯತ್ನ ಏನು ಬಿಟ್ಟಿಲ್ಲ, ಅವರು ಈಗಲೂ ಮಾಡುತ್ತಲೇ ಇದ್ದಾರೆ, ಆದರೆ ಅದರಲ್ಲಿ ಸಫಲ ಆಗಲ್ಲ ಅವರು. ನಾವು ಮೈತ್ರಿ ಸರ್ಕಾರ ಮಾಡಿರದೆ ಕೋಮುವಾದಿಗಳು ಅಧಿಕಾರಕ್ಕೆ ಬರಬಾರದು, ಅದರಿಂದ ಸಮಾಜಕ್ಕೆ ಅಪಾಯ ಆಗ್ತದೆ, ಸಮಾಜದಲ್ಲಿ ಜನರು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾವು ಇದನ್ನ ಈ ಮೈತ್ರಿಯನ್ನು ಮಾಡ್ಕೊಂಡಿದ್ದೀವಿ. ಈ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಮತ್ತು ಬಳ್ಳಾರಿಯಲ್ಲಿ
ಅವರು ಗೆದ್ದಿದ್ದು ಲೋಕಸಭಾ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು. ಮಂಡ್ಯದಲ್ಲಿ ಜೆ ಡಿ ಎಸ್ ಗೆದ್ದಿತ್ತು, ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದರು, ಜಮಖಂಡಿಯಲ್ಲಿ ಸಿದ್ದು ನ್ಯಾಮಗೌಡರು ಗೆದ್ದಿದ್ದರು. ನನಗೆ ಈಗ ನಾವು ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಮತ್ತೆ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದ್ರಿಂದ, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಐದು ಕ್ಷೇತ್ರಗಳಲ್ಲಿ ನೂರಕ್ಕೆ ನೂರು ಗೆದ್ದೇ ಗೆಲ್ತೀವಿ. ಮೂರು ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲೂ ಕೂಡ ಗೆಲ್ತೀವಿ, ಎರಡು ಅಸೆಂಬ್ಲಿ ಕ್ಷೇತ್ರಗಳನ್ನು ಕೂಡ ಗೆಲ್ತೀವಿ. ಇದು ಮುಂದಿನ ಲೋಕಸಭಾ ಚುನಾವಣೆಗೆ ಅಡಿಪಾಯ ಆಗ್ತಾ ಇದ್ದೀವಿ. ಈಗ ನಾವು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ನಾವು ಹೊಂದಾಣಿಕೆಯಿಂದ ಚುನಾವಣೆ ಎದುರಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಎರಡೂ ಪಕ್ಷಗಳು ಹೊಂದಾಣಿಕೆಯಿಂದ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದವರು ಅಧಿಕಾರ ಬಂದಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟೋಗಿದೆ. ಅವರು ಜನಸಾಮಾನ್ಯರಿಗೆ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ಅವೆಲ್ಲವೂ ಕೂಡ ಹುಸಿಯಾಗಿದ್ದಾವೆ. ಇವತ್ತು ಜನಸಾಮಾನ್ಯರ ಬದುಕು ಬಹಳ ದುಸ್ತರವಾಗಿದೆ. ರೈತರ ಕಷ್ಟನ ಇವತ್ತಿನವರೆಗೆ ನರೇಂದ್ರ ಮೋದಿಯವರು ಮಾಡದಿರಲಿ ಆಲಿಸ್ಕೊಳ್ತಕ್ಕಂಥದ್ದನ್ನು ಕೂಡ ಪ್ರಯತ್ನ ಮಾಡಿಲ್ಲ. ಹೀಗಾಗಿ ಇವತ್ತು ರೈತರು ಜನಸಾಮಾನ್ಯರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ಅದ್ರ ಜೊತೆಗೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತ ವರ್ಗದ ಜನ, ಬಡವರ್ಗದ ಜನ, ಇಡೀ ದೇಶದಲ್ಲಿ ಆತಂಕದ ಪರಿಸ್ಥಿತಿಯಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪರಿಸ್ಥಿತಿಯ ಬದಲಾವಣೆಗೋಸ್ಕರ, ದೇಶದ ಆರ್ಥಿಕ ಪರಿಸ್ಥಿತಿಯ ಬದಲಾವಣೆಗೋಸ್ಕರ ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ದೇಶದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಎಲ್ಲ ಜಾತ್ಯತೀತ ಪಕ್ಷಗಳು ಒಂದಾಗಲೇಬೇಕಾಗಿದೆ. ಆ ಮೂಲಕ ಈ ಕೋಮುವಾದಿ ಪಕ್ಷವನ್ನು ಅಧಿಕಾರದಿಂದ ತೆಗೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವ್ರು ದೇಶದಲ್ಲಿ ಇವತ್ತು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಭಾಳ ಅವ್ರಿಗೆ ಅರಿವಿದೆ. ಅದಕ್ಕೋಸ್ಕರ ಅವರು ಕೂಡ ಈ ಪ್ರಯತ್ನದಲ್ಲಿ ಮುಂಚೂಣಿನಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಜಾತ್ಯಾತೀತ ಶಕ್ತಿಗಳೆಲ್ಲ ಒಟ್ಟಾಗಬೇಕು. ಯಾಕಂದರೆ ಯಾವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜಾತ್ಯಾತೀತ ಶಕ್ತಿಗಳು ಒಟ್ಟಿಗಾದರೆ ಭಾರತೀಯ ಜನತಾ ಪಕ್ಷ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಆದರೆ ವಿಭಜನೆ ಆಗೋದ್ರಿಂದ, ಜಾತ್ಯಾತೀತ ಮತಗಳು ವಿಭಜನೆ ಆಗೋದ್ರಿಂದ ಬಿಜೆಪಿಯವರು ಗೆಲ್ತಾ ಇದ್ದಾರೆ. ಸೊ ಅದಕ್ಕೆ ಅದನ್ನ ತಡೆಗಟ್ಟಲಿಕ್ಕೋಸ್ಕರವಾಗಿ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಈ ಜಾತ್ಯತೀತ ಶಕ್ತಿಗಳು ಒಂದುಗೂಡಿ ಕೋಮುವಾದಿ ಶಕ್ತಿಗಳನ್ನು ನಾವು ತಡೆಗಟ್ಟಬೇಕು ಅಧಿಕಾರ ಬರದೇ ರೀತಿಯಲ್ಲಿ. ಅದಕ್ಕೆ ಇದು ಪ್ರಾರಂಭ ಮಾಡಿದ್ದೀವಿ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಮತ್ತು ಈ ಅಲೆಯನ್ಸ್ ಚುನಾವಣೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು
ಇಲ್ಲ ಅವರು ಒಟ್ಟಾಗಿ ಕೆಲಸ ಮಾಡಲ್ಲ ಇವೆಲ್ಲ ಕೆಲವು ಹೇಳ್ತದೆ, ಬಟ್ ಇಟ್ಸ್ ನಾಟ್ ಕರೆಕ್ಟ್. ನಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಯಾವತ್ತೂ ಕೂಡ ಬಿ ಜೆ ಪಿ ಪರವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಕೂಡ ಎಷ್ಟೇ ಸಣ್ಣ ಪುಟ್ಟ ಮೊದಲು ನಾವು ಒಟ್ಟಿಗೆ ಬೇರೆ ಬೇರೆ ಫೈಟ್ ಮಾಡಿದ್ದೀವಿ ನಿಜ, ಕಳೆದ ಚುನಾವಣೆಯಲ್ಲಿ ಜೆ ಡಿ ಎಸ್ ನಾವು ಬಿ ಜೆ ಪಿ ಅವರು ನಾವೆಲ್ಲ ಬೇರೆ ಬೇರೆ ಫೈಟ್ ಮಾಡಿದ್ದೀವಿ. ಆದರೆ ಈ ಅನಿವಾರ್ಯತೆಯಿಂದ ನಮ್ಮ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡೇ ಮಾಡ್ತಾರೆ. ಮತ್ತು ನಾವು ಕೂಡ ಎಲ್ಲೆಲ್ಲಿ, ನಾನು ಈಗ ಶಿವಮೊಗ್ಗಕ್ಕೂ ಹೋಗ್ತಾ ಇದ್ದೀನಿ, ಮಂಡ್ಯಕ್ಕೂ ಹೋಗ್ತಾ ಇದ್ದೀನಿ, ಬಳ್ಳಾರಿಗೂ ಹೋಗ್ತಾ ಇದ್ದೀನಿ, ಮತ್ತು ಜಮಖಂಡಿಗೂ ಹೋಗ್ತಾ ಇದ್ದೀನಿ. ಮಂಡ್ಯ ಜಮಖಂಡಿ ಐ ಮೀನ್ ರಾಮನಗರ, ರಾಮನಗರದಲ್ಲೂ ಕೂಡ ನನ್ನ ಅಗತ್ಯ ಇದ್ದರೆ ಹೋಗ್ತೀನಿ. ಈಗ ಟೂರ್ ಪ್ರೋಗ್ರಾಮ್ ಹಾಕಿಲ್ಲ, ಅಗತ್ಯ ಬಿದ್ದರೆ ಅಲ್ಲೂ ಕೂಡ ಹೋಗ್ತೀನಿ. ಅವರು ಕೂಡ ನಮ್ಮ ಕ್ಷೇತ್ರಗಳಲ್ಲಿ ಬರ್ತಾ ಕೆಲಸ ಮಾಡ್ತಾರೆ. ಅಗತ್ಯ ಅನಿಸಿದ್ರೆ ಜಂಟಿಯಾಗಿ ಕ್ಯಾಂಪೇನ್ ಮಾಡ್ತೀವಿ, ಒಟ್ಟಿಗೆ ಹೋಗಿ ಮತದಾರರಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಮತ ಹಾಕಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಸೊ ಅದನ್ನು ಕೂಡ ಈಗ ನಾವು ತೀರ್ಮಾನ ಮಾಡ್ತೀವಿ. ಶಿವಮೊಗ್ಗದಲ್ಲಿ ಮೋಸ್ಟ್ ಲೈಕ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದರು 34 ತಾರೀಕು ಒಂದು ದೊಡ್ಡ ಸಭೆ ಏರ್ಪಾಡು ಮಾಡ್ತಾರೆ, ಆ ಸಭೆಗೆ ಬರಬೇಕು ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಅವತ್ತು ಜಮಖಂಡಿಗೆ ಪ್ರೋಗ್ರಾಮ್ ಕೊಟ್ಟಿದ್ದೆ, ಬಟ್ ಅದು ಜಂಟಿ ಸಭೆ ಆಗೋದ್ರಿಂದ ನಾನು ಹೋಗ್ತೀನಿ ಅಲ್ಲಿಗೆ, ಶಿವಮೊಗ್ಗಕ್ಕೆ ನಾನು ಹೋಗ್ತೇನೆ. ಇನ್ನು ಬೇರೆ ಕಡೆ ಜಂಟಿ ಸಭೆಗಳು ಮಾಡಿದ್ರೆ ಅಲ್ಲೂ ಕೂಡ ಹೋಗ್ತೇನೆ. ಹಾಗೆಯೇ ನಾವು ಜಂಟಿ ಸಭೆಗಳನ್ನ ಮಾಡಿದ್ರೆ ಅವರು ಅಲ್ಲಿಗೆ ಬರ್ತಾರೆ. ಸೊ ಒಟ್ಟಾರೆಯಾಗಿ ಜಂಟಿಯಾಗಿ ಮಾಡೋದು ಮತ್ತು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮಗೆ ಎರಡೂ ಪಕ್ಷಗಳಿಗೆ ಕಾಮನ್ ಎನಿಮಿ ಬಿ ಜೆ ಪಿ. ಪೊಲಿಟಿಕಲಿ ಎನಿಮಿ ಅಂತಂದರೆ ವೈಯಕ್ತಿಕವಾಗಿ ಏನಲ್ಲ, ನಮಗೂ ಅವ್ರಿಗೂ ಏನಿಲ್ಲ, ಯಡಿಯೂರಪ್ಪನಿಗೂ ನಮಗೂ ವೈಯಕ್ತಿಕವಾಗಿ ಏನಿಲ್ಲ, ನರೇಂದ್ರ ಮೋದಿಯವ್ರಿಗೂ ನಮಗೂ ವೈಯಕ್ತಿಕವಾಗಿ ಏನಿಲ್ಲ. ಪೊಲಿಟಿಕಲಿ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ಅವ್ರನ್ನ ನಮ್ಮ ಎದುರಾಳಿ ಅದು, ಅವರು ಕಾಮನ್ ಎದುರಾಳಿ ನಮಗಿಬ್ಬರ್ಬೋದು. ಇನ್ನು ಅವ್ರು ಸೋಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ಆ ಕೆಲಸವನ್ನು ಈ 5 ಚುನಾವಣೆಗಳಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತು ಹೇಳಿ ಬಯಸ್ತೇನೆ. ಮತ್ತು ನಿಮಗೂ ಕೂಡ ಕೋಆಪರೇಷನ್ ಬೇಕು ನಮಗೆ. ನಾವು ಈಗ ಕಾಯ ವಾಚ ಮನಸ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಅದರಿಂದ ನಿಮ್ಮದು ಸಹಕಾರ ಬೇಕು ಅಂತಕ್ಕಂಥ ಮಾತು ಹೇಳಿ, ಅದಕ್ಕೋಸ್ಕರನೇ ಇಡೀ ಕರ್ನಾಟಕದಿಂದ ಇಡೀ ದೇಶಕ್ಕೆ ಸಂದೇಶ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ದೇವೇಗೌಡರು ನಾವು ಎಲ್ಲ ಒಟ್ಟಾಗಿ ಈ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿಂದ ಪ್ರಾರಂಭ ಆಗುತ್ತೆ ಮೇ ತಿಂಗಳಲ್ಲಿ ನಡೀತಕ್ಕಂಥ ಲೋಕಸಭಾ ಚುನಾವಣೆಗೆ ಇದು ನಾಂದಿ ಆಗುತ್ತೆ.